ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವು ಶಾಲೆಯಲ್ಲಿ ಯಾವ ಯಾವ ದಾಖಲೆಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳನ್ನು ನಾಲ್ಕು ತಂಡಗಳಾಗಿ ಗ್ರೂಪ್ಗಳಾಗಿ ದಳಗಳಾಗಿ ವಿಭಜಿಸಿ ಅದರ ದಾಖಲೆಯನ್ನು ಯಾವ ರೀತಿ ಇಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ಳೋಣ ಆತ್ಮೀಯರೇ ಪ್ರತಿ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳನ್ನು ನಾವು ನಾಲ್ಕು ಸ್ಕ್ವಾಡ್ಗಳಾಗಿ ದಳಗಳಾಗಿ ವಿಭಜಿಸಬೇಕಾಗತ್ತೆ ಇದರ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಬಹಳ ಮುಖ್ಯವಾಗಿ ಶಾಲೆಯಲ್ಲಿ ನಾವು ನಡೆಸುವಂತಹ ವಾರ್ಷಿಕ ಕ್ರೀಡಾಕೂಟ ಇಂಟರ್ಮೊರಲ್ ಸ್ಪೋರ್ಟ್ಸ್ ಅಂತ ಏನು ಹೇಳ್ತೇವೆ ಅಥವಾ ಶಾಲಾಂತರ್ಗತ ಕ್ರೀಡಾಕೂಟ ಇದಕ್ಕೆ ಈ ಒಂದು ದಳಗಳು ನೆರವಾಗುತ್ತೆ ಎರಡನೇದಾಗಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನು ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೆಚ್ಚಿಸಲಿಕ್ಕೂ ಕೂಡ ಇದೊಂದು ಸಹಕಾರಿಯಾಗಿದೆ ಮೂರನೇದಾಗಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕವಾದಂತಹ ಮನೋಭಾವವನ್ನು ಹೆಚ್ಚಿಸಲಿಕ್ಕೆ ಇದು ನೆರವಾಗುತ್ತೆ ಆದ್ಮೇಲೆ ಹಾಗಾದರೆ ಈ ಒಂದು ದಳಗಳನ್ನು ಸ್ಕ್ವಾಡ್ಗಳನ್ನು ಯಾವ ರೀತಿ ನಾವು ಶಾಲೆಯಲ್ಲಿ ರಚಿಸ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾವು ವಿದ್ ನಾಲ್ಕು ವಿದ್ಯಾರ್ಥಿಗಳನ್ನು ನಾಲ್ಕು ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡಿಕೊಳ್ಬೇಕು ಇದು ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ನಮ್ಮ ವಿವೇಚನೆಗೆ ಬಿಟ್ಟಂಥದ್ದು ಸಾಮಾನ್ಯವಾಗಿ ಆಟೋಟಗಳಲ್ಲಿ ಉತ್ತಮವಾಗಿರುವಂತಹ ಕ್ರೀಡಾಪಟುಗಳನ್ನು ನಾಲ್ಕು ಬಾಯ್ಸ್ ನಾಲ್ಕು ಗರ್ಲ್ಸನ್ನು ತಂಡದ ನಾಯಕರಾಗಿ ಮೊದಲ ಹಂತದಲ್ಲಿ ನಾವು ಆಯ್ಕೆ ಮಾಡ್ತೇವೆ ಆದ ಇದೀಗ ನಾವು ನೋಡೋಣ ಈ ಒಂದು ದಳಗಳ ಸ್ಕ್ವಾಡ್ನ ಮೆಂಬರ್ಸನ್ನು ಸದಸ್ಯರನ್ನು ಯಾವ ರೀತಿ ಆಯ್ಕೆ ಮಾಡುವುದು ಅನ್ನೋದ್ರ ಬಗ್ಗೆ ಆತ್ಮೀಯರೇ ಈ ಒಂದು ಸದಸ್ಯರುಗಳನ್ನು ಆಯ್ಕೆ ಮಾಡಬೇಕಾದರೆ ಮೊದಲು ತಂಡದ ನಾಲ್ಕು ನಾಯಕರನ್ನು ಮೇಲ್ಗಡೆ ಕರೆಯಬೇಕಾಗತ್ತೆ ಪ್ರತಿಯೊಬ್ಬ ನಾಯಕನಿಗೆ ಒಂದರಿಂದ ನಾಲ್ಕು ಬರೆದಂತಹ ಚೀಟಿಗಳಲ್ಲಿ ಒಂದು ಚೀಟಿಯನ್ನು ತೆಗೆದುಕೊಳ್ಳಿಕ್ಕೆ ಆಯ್ಕೆ ಮಾಡಲಿಕ್ಕೆ ತಿಳಿಸಬೇಕಾಗತ್ತೆ ಇದರಲ್ಲಿ ಆಯ್ಕೆ ಸೀರಿಯಲ್ ನಂಬರ್ ಒಂದು ಬಂದಂತಹ ಆ ಒಂದು ವಿದ್ಯಾರ್ಥಿ ನಾಯಕ ಇಡೀ ಶಾಲೆಯಲ್ಲಿ ತನಗೆ ಬೇಕಾದಂತಹ ಕ್ರೀಡಾಪಟುವನ್ನು ತನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತಾನೆ ನಂತರ ಈ ಸೀರಿಯಲ್ ನಂಬರ್ ಟೂ ಸೀರಿಯಲ್ ನಂಬರ್ ತ್ರೀ ಮತ್ತು ಸೀರಿಯಲ್ ನಂಬರ್ ಫೋರ್ ಈ ರೀತಿ ಒಂದು ಹಂತ ಮುಗೀತದೆ ಎರಡನೇ ಹಂತದಲ್ಲಿ ಎರಡು ರೀತಿಯಲ್ಲಿ ತನ್ನ ತಂಡಕ್ಕೆ ಆಯ್ಕೆಯನ್ನು ಮಾಡಬಹುದು ಒಂದು ರೀತಿ ಏನಂದರೆ ಇದೀಗ ಮೊದಲ ಆದ್ಯತೆ ಸೀರಿಯಲ್ ನಂಬರ್ ಟೂ ಎರಡನೇ ಆದ್ಯತೆ ತ್ರೀ ಮೂರನೇ ಆದ್ಯತೆ ಫೋರ್ ಮತ್ತು ನಾಲ್ಕನೇ ಆದ್ಯತೆ ಸೀರಿಯಲ್ ನಂಬರ್ ಒನ್ ಈ ರೀತಿ ಕೊಡಬಹುದು ಇನ್ನೊಂದು ಮಾರ್ಗ ಏನಂದರೆ ಆವಾಗ ಒಂದರಿಂದ ನಾಲ್ಕು ಈಗ ನಾಲ್ಕು ಮೂರು ಎರಡು ಒಂದು ಈ ಮಾದರಿಯಲ್ಲಿ ತನಗೆ ಬೇಕಾದಂತಹ ಕ್ರೀಡಾಪಟುವನ್ನು ತನ್ನ ತಂಡಕ್ಕೆ ಸೇರಿಸಿಕೊಳ್ಳಿಕ್ಕೆ ಆಯ್ಕೆಯನ್ನು ಆ ವಿದ್ಯಾರ್ಥಿ ನಾಯಕರು ಮಾಡಬಹುದು ಹಾಗೆಯೇ ಮೂರನೇ ಹಂತದಲ್ಲಿ ಆವಾಗ ಒಂದರಿಂದ ಆರಂಭವಾಗಿತ್ತು ಎರಡನೇ ರೌಂಡ್ ನಾಲ್ಕರಿಂದ ಆರಂಭವಾಗಿತ್ತು ಮೂರನೇ ರೌಂಡನ್ನು ಮೂರನೇ ಏನು ಹಂತ ಇದೆ ಅದರಲ್ಲಿ ಮತ್ತೆ ಪುನಃ ಒಂದರಿಂದ ಆಯ್ಕೆ ಮಾಡ್ಬೋದು ನಾಲ್ಕನೇ ಹಂತವನ್ನು ನಾಲ್ಕರಿಂದ ಆಯ್ಕೆ ಮಾಡ್ಬೋದು ಇಲ್ಲವಾದಲ್ಲಿ ಎರಡನೇ ಮಾದರಿಯಲ್ಲಿ ಹೇಗದು ಎರಡು ಮೂರು ನಾಲ್ಕು ಒಂದಾಯಿತು ಮೂರು ನಾಲ್ಕು ಒಂದು ಎರಡು ಈ ಮಾದರಿಯಲ್ಲಿ ತನ್ನ ತಂಡಕ್ಕೆ ಬೇಕಾದಂತಹ ಕ್ರೀಡಾಪಟುಗಳನ್ನು ಅವರು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಬಹುದು ಇದು ತನ್ನ ತಂಡಕ್ಕೆ ವಿದ್ಯಾರ್ಥಿಗಳನ್ನು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವಂತಹ ಒಂದು ಮಾದರಿಯಾಗಿದೆ ಇದೇ ರೀತಿ ಹುಡುಗಿಯರ ವಿಭಾಗದಲ್ಲಿಯೂ ಕೂಡ ನಾಲ್ಕು ಮಂದಿ ನಾಯಕಿಯರನ್ನು ಕರೆದು ಅವರಿಗೆ ಬೇಕಾದಂತಹ ವಿದ್ಯಾರ್ಥಿಗಳನ್ನು ಇದೇ ಮಾದರಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸಬಹುದು ಇದೀಗಾಗಿರುತ್ತೆ ತಂಡಗಳ ನಾಯಕ ಅಥವಾ ನಾಯಕಿಯರಿಗೆ ತನ್ನ ದಳಗಳ ಹೆಸರನ್ನು ಕೊಡುವಂಥದ್ದು ದಳಗಳ ಹೆಸರನ್ನು ಯಾವ ರೀತಿ ಕೊಡಬಹುದು ಉದಾಹರಣೆಗೆ ರೆಡ್ ವೈಟ್ ಬ್ಲೂ ಗ್ರೀನ್ ಈ ರೀತಿ ಬಣ್ಣಗಳ ಹೆಸರನ್ನು ಕೊಡಬಹುದು ಶಾಂತಿ ಶಕ್ತಿ ಯುಕ್ತಿ ಸ್ಫೂರ್ತಿ ಈ ರೀತಿ ಕೊಡಬಹುದು ಅಥವಾ ಐತಿಹಾಸಿಕ ರಾಜವಂಶಗಳ ಹೆಸರಾಗಿರುವಂತಹ ಮೌರ್ಯ ಚಾಳುಕ್ಯ ಚೋಳ ಹೊಯ್ಸಳ ಈ ರೀತಿ ಕೊಡಬಹುದು ಇದು ದೈಹಿಕ ಶಿಕ್ಷಣ ಶಿಕ್ಷಕರ ವಿವೇಚನೆಗೆ ಬಿಟ್ಟಂತಹ ಅಂಶವಾಗಿದೆ ಆದ ಈ ರೀತಿ ನಾವು ನಮ್ಮ ಶಾಲೆಯ ತಂಡಗಳನ್ನಾಗಿ ವಿಭಜಿಸಿ ವಿದ್ಯಾರ್ಥಿಗಳನ್ನು ಸದಸ್ಯರುಗಳನ್ನು ಸೇರಿಸ್ಕೊಳ್ಬೇಕು ಇಲ್ಲೊಂದು ಸಮಸ್ಯೆ ಹುಟ್ಟುತ್ತೆ ಏನದು ಒಂದು ಶಾಲೆಯಲ್ಲಿ ಸಾವಿರದ ವಿದ್ಯಾರ್ಥಿಗಳು ಇರ್ತಾರೆ ಎರಡು ಸಾವಿರ ವಿದ್ಯಾರ್ಥಿಗಳು ಇರ್ತಾರೆ ಸಾವಿರ ವಿದ್ಯಾರ್ಥಿಗಳು ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರಥಮವಾಗಿ ಇಪ್ಪತ್ತು ಮೂವತ್ತು ನಲವತ್ತು ಒಂದೊಂದು ದಳದ ನಾಯಕರಿಗೆ ಆಯ್ಕೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅದಾದ ಮೇಲೆ ಉಳಿದಂತಹ ವಿದ್ಯಾರ್ಥಿಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವೇ ಗುಂಪುಗಳಿಗೆ ಅಥವಾ ದಳಗಳಿಗೆ ಹಂಚಿ ಹಾಕಬಹುದು ಇದಾಗಿರುತ್ತೆ ದಳಗಳಾಗಿ ವಿಭಜಿಸುವಂತಹ ಮಾದರಿ ಶಾಲೆಯಲ್ಲಿ ಈ ಬಗ್ಗೆ ನಾವು ದಾಖಲೆಯನ್ನು ಇಡಬೇಕಾಗತ್ತೆ ಇದನ್ನು ನಾವು ಪ್ರಿಂಟ್ಔಟಲ್ಲಿ ತೆಗೆದು ಪಿ ಡಿ ಎಫಲ್ಲಿ ಇಟ್ಕೊಳ್ಬಹುದು ಫೈಲಲ್ಲಿ ಇಟ್ಕೊಳ್ಬಹುದು ಅಥವಾ ಪ್ರತಿಯೊಂದು ದಳದ ಸದಸ್ಯರುಗಳ ಹೆಸರನ್ನು ಕೈಯಲ್ಲಿ ಬರೆದು ಪುಸ್ತಕದಲ್ಲಿಯೂ ಕೂಡ ಈ ಒಂದು ದಾಖಲೆಯನ್ನು ನಿರ್ವಹಿಸಬಹುದಾಗಿದೆ ಆತ್ಮೀಯರೇ ದಳಗಳನ್ನಾಗಿ ವಿಭಜಿಸುವಂಥದ್ದು ದಳಗಳ ನಾಯಕರನ್ನು ಆಯ್ಕೆ ಮಾಡುವಂಥದ್ದು ಇದು ದೈಹಿಕ ಶಿಕ್ಷಣ ಶಿಕ್ಷಕರ ವಿವೇಚನೆಗೆ ಬಿಟ್ಟಂಥ ಅಂಶವಾಗಿರುತ್ತೆ ನಾವು ಕೂಡ ಈ ದಾಖಲೆಯನ್ನು ಶಾಲೆಗಳಲ್ಲಿ ನಿರ್ವಹಿಸಬೇಕಾಗತ್ತೆ ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ನಿರ್ವಹಿಸಬೇಕಾದ ದಾಖಲೆಗಳಲ್ಲಿ ದಳಗಳ ಸ್ಕ್ವಾಡ್ಗಳ ಮಾಹಿತಿಯನ್ನು ಯಾವ ರೀತಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸರಳವಾಗಿ ತಿಳಿಸಿದ್ದೇನೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಡಿಯೋ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು